just started, and we are all looking forward to the festival and see all the beautiful places what Karnataka state has to offer. And there's a great participation over here. We have people from all walks of life, men, women, all riding on bikes to go to Hampi, and I'm sure it's going to be a wonderful trip to Hampi. And I invite all of you to come visit Hampi and explore the beauty of Karnataka. Hi, my name is Supriya, and I've been riding Varsha Dita. This time I got an opportunity to be riding Sugakarta, Hampi Utsava Nadita, and it's a historic place. Munchi Kavasani Hampi Kokadiki and Ashtu Explore Mara Kagila, but this time in association with Government of Karnataka, we took this Hampi Utsava, right? A few things about Hampi is the World Historical UNESCO recognized heritage site. So now we have a bunch of female riders who have been riding from Bangalore, even Pentakilla. And a group we get to be part of them, it feels amazing. But Uki Osbekadre, of all the men around, it feels so safe and confident. These guys keep our morale up, and we kind of gel very well with all of them. So, yeah, all of you, ride safe, stay safe, and keep your surroundings safe. I wish all the best to all the riders, and I also insist that female riders just participate. So, next time,
ಬಂದಿರೋ ಅಲ್ಲಿ ಬೆಂಗಳೂರಿನಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅಮಿತಾಸ್ ಸಿಂಗ್ ಮತ್ತೆ ಅಕ್ರೋಸ್ ಕಾರ್ನು ಅವರೆಲ್ಲ ಅಕ್ಕಡಿಂದ ಬೆಂಗಳೂರಿನಿಂದ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಇವಾಗ ಬಂದಿದ್ದಾರೆ. ಇಟ್ಸ್ ನನಗೆ ತಿಳಿದಂಗೆ ಇಟ್ಸ್ ಒನ್ ಆಫ್ ದ ಫಸ್ಟ್ ಪ್ರೋಗ್ರಾಮ್ಸ್ ಹಂಪಿ ವರ್ಷ ಸ್ಟಾರ್ಟ್ ಆದಾಗಿಂದ ಇವತ್ತಿಗೂ ಈ ಪ್ರೋಗ್ರಾಮ್ ಮಾಡಿದ್ರಿಂದ ಇಟ್ಸ್ ಅನ್ ಇನ್ಸ್ಪಿರೇಷನ್ ಟು ದ ಯೂತ್ ಟು ದ ಮೋಟರ್ ಬೈಕಲ್ಸ್ ಎಲ್ಲರಿಗೂ. ಈ ಕಾರ್ಯಕ್ರಮ ಮುಂದೆ ಸಹಾಯ ಬಗ್ಗೆ ನಾವು ಅಷ್ಟೇ ಕೇಳ್ಕೊತೀವಿ, ಸ್ಪಿರಿಟ್ ಹಿಂಗೆ ಮೇಂಟೈನ್ ಮಾಡಿ ಸರ್, ಕರೆಕ್ಟ್ ಯೂತ್ಸ್ಗೆಲ್ಲ ಹಿಂಗೆ ಇನ್ಸ್ಪಿರೇಷನ್ ಆಗಿದ್ದು ಎನ್ಕರೇಜ್ ಮಾಡ್ರಿ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಬೈಕ್ ಟೂರಿಸಮ್ ಮೋಟರ್ಸೈಕಲ್ ಟೂರಿಸಮ್ಗೆ ತುಂಬ ಫೇವರೇಬಲ್ ಸಿಚುವೇಶನ್ ಇದೆ ಇಲ್ಲಿ. ಸೂಪರ್ ಬೈಕ್ಸ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಇದೆ ಇಂಡಿಯಾದಲ್ಲಿ. ನಿಮ್ಗೆ ಮಾಹಿತಿಗಾಗಿ ನೀವು ಸಟರ್ಡೆ ಸಂಡೇ ನೋಡಿರ್ಬೋದು ಎಲ್ಲ ಬೆಂಗಳೂರಿಂದ 4-5 ಕಡೆ ಸುಮಾರು 1,000 ಬೈಕ್ ಈಚೆ ಆಚೆ ಹೋಗುತ್ತೆ. ಸೊ ಅದನ್ನು ಸುಮಾರು 6 ವರ್ಷ ಹಿಂದೆ ಬೈಕ್ ಟೂರಿಸಮ್ ಪ್ರಮೋಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಒಂದು ಟೂರಿಸಮ್ ಪಾಲಿಸಿಯಲ್ಲಿ ಕೂಡ ಇದೆ. ಸೊ ಅದನ್ನು ಅದೇ ದಿಕ್ಕಲ್ಲಿ ನಾವು ಈಗ ಈ ಸಲ ನಾವು ಹಂಪಿ ಉತ್ಸವದಲ್ಲಿ ನಾವು ಬೈಕಲ್ಲಿ ಬರೋಣ. ಇಲ್ಲಿ ಅಲ್ಲಿಂದ 31 ಬೈಕ್ಗಳು ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಿ ಈಗ ಸುಮಾರು 7 ನಾವು ಇಲ್ಲಿ ಬಂದಿದ್ದೀವಿ. ಇದರಲ್ಲಿ 31 ಬೈಕ್ಸ್ಗಳಲ್ಲಿ ಸುಮಾರು 6 ಹುಡುಗರು ಇದ್ದಾರೆ, ಅವರು ಕೂಡ ಸಿಂಗಲ್ ರೈಡ್ ಮಾಡಿ ಇಲ್ಲಿ ಬಂದಿದ್ದಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಲ್ಲಿಗೆ, ಇದು ಭಾಳ ಸೇಫ್ ಇದೆ, ರೋಡ್ ಕೂಡ ಭಾಳ ಚೆನ್ನಾಗಿದೆ. ಸ್ವಲ್ಪ ಸೇಫ್ ಸ್ಪೀಡ್ ಮೇಂಟೈನ್ ಮಾಡಿ ದಾರಿಯಲ್ಲಿ ಒಳ್ಳೆ ತಿಂಡಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ, ಎಲ್ಲ ರೆಸ್ಟೋರೆಂಟ್ಗಳು ಇದ್ದಾವೆ. ಇದು ಇಲ್ಲಿ ಸುಮಾರು ಹೋಮ್ ಸ್ಟೇ ಬಂದುಬಿಟ್ಟಿದೆ. ಸೊ ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಬೆಂಗಳೂರವರಿಗೆ ಈಚೆ ಆಚೆಯವರಿಗೆ ಹಂಪಿಗೆ ಬರಬೇಕು, ಮತ್ತು ಇಲ್ಲಿ ಉಳಿಕೆ ವ್ಯವಸ್ಥೆ ಇದೆ. ಸೊ ಇದನ್ನು ಪ್ರಮೋಟ್ ಮಾಡಬೇಕು ಹಂಪಿ. ನಾವು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಇರುವುದರಿಂದ ನಮ್ಮ ವೇಪಾ ಸಾಹೇಬರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬರು ಕೂಡ ಬಂದಿದ್ದಾರೆ, ಅವರು ಈಗ ಬೈಕ್ ಓಡಿಸ್ತಿದ್ದಾರೆ, ಇಲ್ಲಿ ಆಚೆಗೆ ಹೋಗಿದ್ದಾರೆ. ಸೊ ನಾನೀಗ ಐ ರಿಕ್ವೆಸ್ಟ್ ವೆರಿಬಿಡಿ ದಟ್ ಐ ಫೀಲ್ ಟು ವೆರಿಬಿಡಿ, ಇಲ್ಲಿ ಬಂದು ನೀವು ಸ್ವಲ್ಪ ಬೈಕಲ್ಲಿ ಬರಬೇಕು, ಇಲ್ಲಿ ವ್ಯವಸ್ಥೆ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಬ್ಯಾಂಗ್ಳೂರಿಂದ ಹಂಪಿ ಉತ್ಸವಕ್ಕೆ ಮೋಟರ್ಸೈಕಲ್ ಪ್ರವಾಸದಲ್ಲಿ ಬಂದಿದ್ದೇವೆ. ಬೇಸಿಕಲಿ ನಮ್ಮದು ಉದ್ದೇಶ ಏನು ಅಂತ ಹೇಳಿದರೆ, ಹಂಪಿ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ಸ್ ಇನ್ ದ ವರ್ಲ್ಡ್. ಅದು ಪ್ರಚಾರ ಮಾಡಿ ತೋರಿಸ್ಲಿಕ್ಕೆ ಕಂಟ್ರಿಯಲ್ಲಿ ಎಷ್ಟೋ ಜನ ಈ ಜನ ನೋಡಿಲ್ಲ. ಈ ಜನ ನೋಡಿಬಿಟ್ಟು ಆನಂದಪಟ್ಟು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಬಗ್ಗೆ ಅಪ್ರಿಷಿಯೇಟ್ ಮಾಡಲಿ, ಮತ್ತು ನಮ್ಮ ಸಂಸ್ಕಾರಗಳು ನಮ್ದು ಎಷ್ಟು ಸ್ಟ್ರಾಂಗ್ ಇದೆ, ನಮ್ಮ ಆರ್ಕಿಟೆಕ್ಚರ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಥ್ರೂ ಟೂರಿಸಮ್ ಪ್ರಮೋಟ್ ಮಾಡಿ, ಜೊತೆಗೆ ಅಡ್ವೆಂಚರ್ ಟೂರಿಸಮ್ ಪ್ರಮೋಟ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಜೊತೆ ಲೇಡಿ ರೈಡರ್ಸು ಬಂದಿದ್ದಾರೆ 6 ಜನ. ಅವರು ಏನಂತ ಹೇಳಿದ್ರೆ, ಕರ್ನಾಟಕ ಇಸ್ ಅ ಸೇಫ್ ಪ್ಲೇಸ್ ಫಾರ್ ವಿಮೆನ್ ಟು ರೈಡ್ ಆ್ಯಂಡ್ ದೆನ್ ಆಲ್ಸೋ ದೇ ಕ್ಯಾನ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ದ ಅಡ್ವೆಂಚರ್ ಟೂರ್ ಅಂತ ಹೇಳಿ ವಿ ಹ್ಯಾವ್ ವೆಲ್ಕಮ್ ದೆಮ್ ಫಾರ್ ದಿಸ್ ಟೂರ್. ಆ್ಯಂಡ್ ದಿಸ್ ಪ್ರೋಗ್ರಾಮ್ ಈಸ್ ಸ್ಪಾನ್ಸರ್ಡ್ ಬೈ ಅವರ್ ಆನರಬಲ್ ಮಿನಿಸ್ಟರ್ ಫಾರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಮಾಡಿದ್ದಾರೆ. ಸೊ ತುಂಬ ಒಂದು ಒಳ್ಳೆಯವಾದಂಥ ಒಂದು ಉದ್ದೇಶ, ಒಂದು ಮೆಸೇಜ್ ಕೊಡೋಕ್ಕೆ ಬಂದಿದ್ದೀವಿ ನಾವು, ದಟ್ ರೈಡಿಂಗ್ ಇಸ್ ಎವ್ರಿಬಡಿ ಶುಡ್ ರೈಡ್ ಸೇಫ್. ಸೇಫಾಗಿ ರೈಡ್ ಮಾಡಿದೆ ಅಂತ ತೊಂದರೆ ಆಗೋಲ್ಲ. ರೋಡಲ್ಲಿ ವೀಲಿಂಗ್ ಮಾಡೋದು, ರೋಡಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡೋ ಬದಲಾಗಿ ಒಂದು ಡಿಸಿಪ್ಲಿನಲ್ಲಿ ರೈಡ್ ಮಾಡಿದ್ದೀವಿ ನಾವೆಲ್ಲ. ಸೊ ಡಿಸಿಪ್ಲಿನ್ ರೈಡ್ ಮಾಡೋದು, ಎಲ್ಲರೂ ಸೇಫ್ ರೈಡ್ ಮಾಡಿ, ನಾವು ಸೇಫ್ ಆಗಿರ್ತೀವಿ, ಬೇರೆಯವ್ರಿಗೂ ಸೇಫ್ ಆಗಿರ್ತೀವಿ ಅಂತ ಒಂದು ಮೆಸೇಜ್ ಕೊಡ್ತಾ ನಾವು ಎಲ್ಲರೂ. ಕರ್ನಾಟಕ ಇರೋದು ಅದ್ಭುತವಾದಂಥ ಟೂರಿಸಮ್ ಇದೆ, ಹಂಪಿ ಆಗಿರ್ಬೋದು, ಬೇರೆ ಯಾವುದೇ ಜಾಗ ಇರ್ಬೋದು, ಅದಕ್ಕೆ ಸಂಪೂರ್ಣವಾಗಿ ನೋಡಿ ಆನಂದ ಪಡಲಿ ಅಂತ ಹೇಳಿ ಹಂಪಿ ಮುಖಾಂತರ ನಾವೆಲ್ಲರಿಗೂ ಒಂದು ಮೆಸೇಜ್ ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಥ್ಯಾಂಕ್ ಯು, ಜೈ ಹಿಂದ್. ಹೈ, ಮೈ ನೇಮ್ ಇಸ್ ದಿವ್ಯಾಂಗಿ. ಮೈ ನೇಮ್ ಇಸ್ ಸ್ಮಿತಾ. ಐ ಆಮ್ ಫ್ರಮ್ ಚಂಡೀಗಢ್. ಐ ಆಮ್ ಫ್ರಮ್ ಕೋಲ್ಕತ್ತಾ. ಆ್ಯಂಡ್ ಐ ಆಮ್ 100% ಶೋರ್ ಆ್ಯಂಡ್ ಐ ಕ್ಯಾನ್ ಬೇಟ್ ಕರ್ನಾಟಕ ಇಸ್ ದ ಮೋಸ್ಟ್ ಸೇಫೆಸ್ಟ್ ಫಾರ್ ವುಮೆನ್ ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಐ ಕೇಮ್ ಹಿಯರ್ ಆ್ಯಂಡ್ ಐ ಸ್ಟಾರ್ಟೆಡ್ ರೈಡಿಂಗ್ ಹಿಯರ್ ವಿತ್ ದ ವೆರಿ ಬೆಸ್ಟ್ ಗ್ರೂಪ್ ಆ್ಯಂಡ್ ವೆರಿ ಬೆಸ್ಟ್ ಪೀಪಲ್ ಓವರ್ ಹಿಯರ್. ಎಕ್ಸಾಕ್ಟ್ಲಿ, ವಿ ಶುಡ್ ಕೀಪ್ ದ ವುಮೆನ್ ಶುಡ್ ಸ್ಟಾರ್ಟ್ ರೈಡಿಂಗ್. ದ ಸೇಫ್ಟಿ ಗಿಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ರೈಡ್. ಆ್ಯಂಡ್ ವೈಲ್ ಐ ಫಸ್ಟ್ ಐ ಜಾಯಿನ್ TT3 ದ್ಯಾಟ್ ಟೈಮ್ ಓನ್ಲಿ ಐ ಗಾಟ್ ಟು ನೋ ದ್ಯಾಟ್ ವಿ ನೀಡ್ ಟು ವೇರ್ ದಿಸ್. ಆ್ಯಂಡ್ ನೌ ಟುಡೇ ಐ ಗಾಟ್ ದ ಅಪರ್ಚುನಿಟಿ ಟು ರೈಡ್ ವಿತ್ ದಿಸ್ ಟೈಪ್ ದಿಸ್ ಆನರಬಲ್
Riders. Riders, obviously. Honorable riders. And also, the thing is that safety gears is must. We should wear the safety gears, jacket, helmet, and gloves to avoid any kind of accident. Women should ride, and also for men. Hello everyone. I came riding here, you know, on the basis of promoting Mr. riding safety amongst all genders and men and women. And you can see that there are a lot of girls riding here today. We just want to emphasize on the safety equipment we use and safe riding. Hello, namaste. My name is Supriya. I was born in Bangalore. I was born in Bangalore. That is a two-wheeler, which is a geared bike. Yeah, few of you might be surprised Enmaku bike or style, but today, given the situation, it is definitely not a taboo. But yaar bekidru odisbodu, it's not only concerning to the gender right now, but yaar idrunu, you can easily ride it, enjoy it thoroughly. And in association with the government of Karnataka, a bunch of us have ridden from Bangalore to Hampi. Yes, you heard it right. The Hampi Utsav is happening on the 2nd, 3rd and 4th of February. So, nimigella appeal madadhi anandre, this is such a beautiful city. Most of you haven't watched it, from the sunrise to the sunset, from stone and rock monuments to beautiful people around. It's been an amazing, amazing journey. So, yaar yaaru, they haven't had an opportunity to come see Hampi, I would definitely say, please come down. From Bangalore, it's hardly 4-5 hours drive or a ride. You will thoroughly enjoy. The roads are beautiful. And while riding, do make sure that you are very safe. Maintain safe distance between two vehicles. Gear yourself properly. That's helmet, biking, jacket, pants, trousers, or your boots. And make sure you service your bike well before you start your journey, so it doesn't end up breaking down on the highway. So yes, it was wonderful riding all the way, and Godspeed. Ellarigu namaskara. So nanna hesaru bandu Kirti Kumar. ಸೊ ನಾನು ಬಂದು ಫೌಂಡರ್ ಆ್ಯಂಡ್ ಅಡ್ಮಿನ್ ಆಫ್ ರೈಡರ್ಸ್ ಫೆಡರಲ್ ಕ್ಲಬ್ ಮಾ ಸರ್. ನಮ್ಮದು ಬಂದು ಕ್ಲಬ್ ಇರೋದು ಬೆಂಗಳೂರಲ್ಲಿ. ಸೊ ನಮಗೆ ಈ ಆಪರ್ಚುನಿಟಿ ಸಿಕ್ತು ಗೌರ್ಮೆಂಟ್ ಕಡೆಯಿಂದ ಈ ಥರ ಹಂಪಿ ಉತ್ಸವಕ್ಕೆ ಟು ಬಿ ಪಾರ್ಟ್ ಆಫ್ ದಟ್ ರೈಡ್. ಸೊ ನಮ್ಮ ಕಡೆಯಿಂದ ನಾವು 14 ಜನ ಗೌರ್ಮೆಂಟ್ ಅಫೀಷಿಯಲ್ಸ್ ಜೊತೆ ಬಂದ್ವಿ. ಸೊ ರೈಡ್ ತುಂಬ ಚೆನ್ನಾಗಿತ್ತು. ಸೊ ಎವ್ರಿವನ್ ವೇರ್ ವೆರಿ ಡಿಸಿಪ್ಲಿನ್. ಎಲ್ಲರೂ ಪ್ರಾಪರ್ ಸೇಫ್ಟಿ ಗೇರ್ಸ್ ಏನಿತ್ತು, ಮೆನ್ ಆ್ಯಂಡ್ ವುಮೆನ್ ಎಲ್ಲರೂ ಇಲ್ಲಿ ಬಂದ್ವಿ. ಸೊ ಥ್ಯಾಂಕ್ಸ್ ಗೌರ್ಮೆಂಟ್ ಫಾರ್ ದ ಗ್ರೇಟ್ ಆಪರ್ಚುನಿಟಿ. ಸೊ ಇದರಿಂದ ಏನು ಕಲಿಬೇಕಂದ್ರೆ, ಹಂಪಿ ಇಸ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಎಲ್ರಿಗೂ ಐ ವಿಶ್ ಎಲ್ಲ ಬಂದು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ. ದಿಸ್ ಒನ್ ಆಫ್ ದ ಯುನೆಸ್ಕೋ ಹೆರಿಟೇಜ್ ಸೈಟ್. ಅದ್ರ ಜೊತೆ ಎಲ್ಲೇ ರೈಟ್ ಅಂದ್ರೆ ಹಂಪಿ ಇಸ್ ವೆರಿ ಸೇಫ್ ಪ್ಲೇಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಕಲ್ಕಟ್ಟ ಪಂಜಾಬಿಂದ ಅವರು ಮೈಸೂರು ಹೋದ್ರು ಸ್ವಲ್ಪ.